ಫೋನು. ಪರಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಪ್ರತಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು ಜೊತೆಯಾಗಿ ನೆರವೇರಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಬಿಎಸ್ ಯಡಿಯೂರಪ್ಪ ಅವರಿಂದ ಈಗ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ಸುವರ್ಣ ಭವನದ ಶಂಕುಸ್ಥಾಪನೆ. ಅಂದಿನ ಹಿರಿಯ ಪತ್ರಕರ್ತರಾಗಿರುವಂತಹ ಕೂಡ ನಿರಂತರವಾಗಿ ಕಳೆದ 52 ವರ್ಷಗಳಿಂದ ಕೆಲಸ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ತನ್ನ 50 ವರ್ಷಗಳ ಕಾಲಘಟ್ಟದಲ್ಲಿ ಭವನವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ 50 ವರ್ಷದ ಸಂಭ್ರಮವನ್ನು ಆಚರಿಸಿದ ಮಾನ್ಯ ಮುಖ್ಯಮಂತ್ರಿಗಳು ನಾಮಫಲಕದ ಅನಾವರಣವನ್ನ ಮಾಡ್ತಾ ಇದ್ದಾರೆ. ಪ್ರಾರ್ಥನೆಯೊಂದಿಗೆ ನಮ್ಮ ಕ್ಲಬ್ನ ಅಧ್ಯಕ್ಷರಾದ ಸದಾಶಿವ ಅವರು ಪುಷ್ಪಗುಟ್ಟ ಗುಡ್ಡ ಅವರಿಗೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಸುವರ್ಣಭವನ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಮಾಜಿ ಸಚಿವರು ಶಾಸಕರಾದ ಎಂ ಕೃಷ್ಣಪ್ಪನವರೇ, ವಿಧಾನ ಪರಿಷತ್ತಿನ ಸದಸ್ಯರಾದ ಎಚ್ ಎಂ ರೇವಣ್ಣವರೇ, ಮಹಾದೇವ್ ಪ್ರಕಾಶ್ ಅವರೇ, ಸಿದ್ದರಾಮಪ್ಪನವರೇ, ಸದಾಶಿವ ಶೆಣೆಯವರೇ, ಕಿರಣ್ರವರೇ, ಶ್ರೀಮತಿ ಅನುಪಮಾ ಧರ್ಮಪಾಲ್ರವರೇ, ಎಚ್ ಆನಂದ್ರವರೇ, ರವಿ ಹೆಗ್ಡೆಯವರೇ, ಉಪಸ್ಥಿತ ಎಲ್ಲ ಪ್ರೆಸ್ ಕ್ಲಬ್ ಸದಸ್ಯರೇ, ಮಾಧ್ಯಮದ ಸ್ನೇಹಿತರೆ, ಪ್ರೆಸ್ ಕ್ಲಬ್ ಸುವರ್ಣಭವನದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟಾಗಿ ಸಂತೋಷದಿಂದ ಭಾಗವಹಿಸಿದ್ದೇವೆ. ಈಗಾಗಲೇ ರಾಜ್ಯ ಸರ್ಕಾರ ಈ ಭವನದ ನಿರ್ಮಾಣಕ್ಕಾಗಿ ನಿವೇಶನ ಮತ್ತು 3 ಕೋಟಿ ರೂಪಾಯಿ ಹಣದ ನೆರವು ನೀಡಿರುವಂಥದ್ದು ಗೊತ್ತಿರುವಂಥ ಸಂಗತಿ. ಸಿದ್ದರಾಮಯ್ಯನವರ ಕಾಲದಲ್ಲಿ ಮಂಜೂರಾದ ಈ ಕಾಮಗಾರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಹಣವನ್ನು ನೀಡಿದರು ಅಂತ ಕೇಳಿದ್ದೇನೆ. ನಿಗದಿತ ಕಾಲಾವಧಿಯಲ್ಲಿ ಆದಷ್ಟು ಶೀಘ್ರ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಮಾಧ್ಯಮದ ಮಿತ್ರರ ವೃತ್ತಿಗೆ ಸಂಬಂಧಿಸಿದ ಚಟುವಟಿಕೆಗಳು ಇದು ಸೂಕ್ತ ಕಾರಣವಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ಹಾರೈಸ್ತೇನೆ. 2008 ಮುಖ್ಯಮಂತ್ರಿಯಾಗಿದ್ದಾಗ ಪ್ರತಿ ಜಿಲ್ಲೆಯಲ್ಲಿ ಒಂದು ಪತ್ರಿಕಾ ಭವನ ನಿರ್ಮಾಣ ಆಗಬೇಕು ಅಂತ, ಪತ್ರಿಕೆಗಳ ವೃತ್ತಿಗೆ ಸಂಬಂಧಿಸಿದ ಚಟುವಟಿಕೆ ಸೂಕ್ತ ನೆಲೆ ದೊರೆಯಬೇಕು ಎಂದು ನನ್ನ ಆಶೆಯಾಗಿತ್ತು. ಒಂದೆರಡು ಜಿಲ್ಲೆ ಬಿಟ್ಟು ಉಳಿದ ಎಲ್ಲ ಕಡೆ ಹಣ ಬಿಡುಗಡೆ ಮಾಡಿ ಜಿಲ್ಲೆಗಳಲ್ಲಿ ಪತ್ರಿಕಾ ಭವನವನ್ನು ಕಟ್ಟಿಸಲಾಗಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವೂ ಕೂಡ ಇದೇ ಪ್ರದೇಶದಲ್ಲಿ ನಿವೇಶನ ಮತ್ತು 5 ಕೋಟಿ ಹಣವನ್ನು ನೀಡಲಾಗಿದೆ. ಅವರು ಕೂಡ ಶೀಘ್ರವಾಗಿ ಕಟ್ಟಡ ನಿರ್ಮಾಣದ ಕಾರ್ಯವನ್ನು ಪ್ರಾರಂಭಿಸಲು ಎಂದು ಹಾರೈಸುತ್ತೇನೆ. ಪ್ರತ್ಯೇಕದರ ಆರೋಗ್ಯ ರಕ್ಷಣೆಗೆ ಪೂರಕವಾಗಿ ಹೆಲ್ತ್ ಕಾರ್ಡ್ಗಳನ್ನು ವಿತರಿಸಲು ತಕ್ಷಣವೇ ಕ್ರಮ ಕೈಗೊಳ್ಳಲಾಗುತ್ತೆ. ಪತ್ರಕರ್ತರ ಆಶಾಸನಗೆ ಸಂಬಂಧಿಸಿದ ನಿಯಮಗಳಿಗೆ ಸರಳೀಕರಣ ಮತ್ತು ತಿದ್ದುಪಡಿ ತರಲು ಕೂಡ ಕ್ರಮ ಕೈಗೊಳ್ಳುತ್ತೇವೆ. ರಾಜ್ಯದಲ್ಲಿ ಮಾಧ್ಯಮಗಳು ಮತ್ತು ಸರ್ಕಾರದ ನಡುವೆ ದೀರ್ಘಕಾಲದಿಂದ ಉತ್ತಮ ಬಾಂಧವ್ಯ ಏರ್ಪಟ್ಟಿದೆ. ಇದನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಪತ್ರಿಕಾ ಸಂಘಟನೆಗಳಲ್ಲೂ ವಿಘಟನೆ ಇತ್ತೀಚಿನ ಬೆಳವಣಿಗೆಯಾಗಿದೆ. ಅದಕ್ಕೆ ಅವಕಾಶ ನೀಡಬಾರದು ಅಂತ ನನ್ನ ಸಲಹೆ. ಎಲ್ಲರೂ ಒಟ್ಟಾಗಿ ಒಂದೇ ವೇದಿಕೆಯಡಿ ಶ್ರಮಿಸಿದರೆ ವ್ಯಕ್ತಿಯ ಘನತೆ ಇನ್ನೂ ಹೆಚ್ಚುತ್ತೆ, ಹೆಚ್ಚಿನ ಸಾಧನೆಯೂ ಸಾಧ್ಯವಾಗುತ್ತೆ. ಈ ದೇಶದಲ್ಲಿ ನಾವೆಲ್ಲರೂ ಪ್ರಯತ್ನಿಸೋಣ ಅಂತೇಳಿ ಆಶಿಸಿ ಮುಂಬರುವ ದಿನಗಳಲ್ಲಿ ಎಲ್ಲ ಸಂಘಟನೆಗಳು ಒಂದೇ ವೇದಿಕೆಯಡಿ ಒಗ್ಗೂಡಲಿ ಎಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.